ಸ್ಯಾಂಡಲ್ವುಡ್ ನಲ್ಲಿ ಸಾಕಷ್ಟು ನಿರೀಕ್ಷೆ ಹುಟ್ಟು ಹಾಕಿದ್ದ ಮಾಲ್ಗುಡಿ ಡೇ ಸಿನಿಮಾ ಫೆಬ್ರವರಿ 7ರಂದು ರಿಲೀಸ್ ಆಗಿದ್ದು ರಾಜ್ಯಾದ್ಯಂತ ಯಶಸ್ವಿ ಪ್ರದರ್ಶನ ಕಾಣ್ತಾ ಇದೆ. ಹೀಗಾಗಿ ಇಂದು ನಟ ವಿಜಯ ರಾಘವೇಂದ್ರ, ನಿರ್ದೇಶಕ ಕಿಶೋರ್ ಮೂಡುಬಿದ್ರೆ ಸೇರಿದಂತೆ ಚಿತ್ರತಂಡ ಮಂಗಳೂರಿನ ಭಾರತ್ ಮಾಲ್ನಲ್ಲಿರುವ ಬಿಗ್ ಸಿನಿಮಾಸ್ ನಲ್ಲಿ ಪ್ರೇಕ್ಷಕರೊಂದಿಗೆ ಸಿನಿಮಾ ನೋಡುವಂತಹ ಮೂಲಕ ಈ ಚಿತ್ರದ ಯಶಸ್ಸನ್ನು ಸಂಭ್ರಮಿಸಿಕೊಂಡರು. ಈ ಸಂದರ್ಭ ಚಿತ್ರದ ಗೆಲುವಿನ ಬಗ್ಗೆ ಚಿತ್ರತಂಡ ಮಾತನಾಡಿದ್ದು ನಮ್ಮ ಪ್ರತಿನಿಧಿ ಪವಿತ್ರ ಪೂಜಾರಿ ನಡೆಸಿರುವ ಚಿಟ್ ಚಾಟ್ ಇಲ್ಲಿದೆ. ಬಹು ನಿರೀಕ್ಷೆಯನ್ನ ಸೃಷ್ಟಿ ಮಾಡಿದಂತಹ ಸಿನಿಮಾ ಅಂದ್ರೆ ಅದೇ ಮಾಲ್ಗುಡಿ ಡೇಸ್. ನಮ್ಮ ಚಿನ್ನಾರಿ ಮುತ್ತ ವಿಜಯ ರಾಘವೇಂದ್ರ ಅವರು ಜೀವಂತಿಸಿದ ಸಿನಿಮಾ, ಜೊತೆಗೆ ನಮ್ಮ ಅಪ್ಪೆ ಟೀಚರ್ ನಿರ್ದೇಶಕ ಕಿಶೋರ್ ಮೂಡಬಿದ್ರೆ ಅವರ ಕನಸಿನ ಚಿತ್ರ ಇದು. ಎಸ್ ಅಫ್ಕೋರ್ಸ್ ಫೆಬ್ರವರಿ 7ಕ್ಕೆ ಸಿನಿಮಾ ರಿಲೀಸ್ ಆಗಿದೆ. ನಮ್ಗೆಲ್ಲರೂ ಕೂಡ ಒಂದು ರೀತಿ ಒಂದು ಕುತೂಹಲ ಸೃಷ್ಟಿಸಿದೆ ಏನಪ್ಪ ಅಂದ್ರೆ ಈ ಸಿನಿಮಾದಲ್ಲಿ ವಿಜಯ ರಾಘವೇಂದ್ರ ಅವರು ಒಂದು ಸ್ಕೂಲ್ ಹುಡುಗನ ಪಾತ್ರ, ಜೊತೆಗೆ ಒಬ್ಬ ವೃದ್ಧ ವಯಸ್ಸಿನ ಪಾತ್ರ ಒಂದೇ ಸಿನಿಮಾದಲ್ಲಿ ಅಭಿನಯ ಮಾಡಿದ್ರು. ಹೇಗಪ್ಪ ಇದು ಸಾಧ್ಯ ಆಯಿತು ಅಂತ ಎಲ್ರಿಗೂ ಕೂಡ ಒಂದು ಕುತೂಹಲ ಸೃಷ್ಟಿ ಮಾಡಿತ್ತು. ಎಸ್ ಅಫ್ಕೋರ್ಸ್ ಫೆಬ್ರವರಿ 7ಕ್ಕೆ ಸಿನಿಮಾ ರಿಲೀಸ್ ಆಗಿದೆ, ರಾಜ್ಯಾದ್ಯಂತ ಯಶಸ್ವಿ ಪ್ರದರ್ಶನವನ್ನು ಕಾಣ್ತಾ ಇದೆ. ಇವತ್ತು ಮಂಗಳೂರಿನಲ್ಲಿ ನಮ್ಮ ಬಿಗ್ ಸಿನಿಮಾಸ್ನಲ್ಲಿ ಚಿತ್ರತಂಡ ಜೊತೆಗೆ ಸೆಲೆಬ್ರಿಟಿ ಶೋವನ್ನು ಇವತ್ತು ಇಟ್ಕೊಂಡಿದೆ. ಚಿತ್ರತಂಡದ ಒಟ್ಟಿಗೆ ನಮ್ಮ ಪ್ರೇಕ್ಷಕರು ಕೂಡ ಇದ್ದಾರೆ. ಹೇಗಿತ್ತು ಸಿನಿಮಾ ನೋಡಿ ಏನಂತಾರೆ ಅನ್ನೋದನ್ನು ಚಿತ್ರತಂಡದೊಟ್ಟಿಗೆ ಪ್ರೇಕ್ಷಕರ ಜೊತೆ ಕೇಳೋಣ, ಬನ್ನಿ. ತುಂಬಾ ಚೆನ್ನಾಗಿದೆ. ಕರ್ನಾಟಕದಲ್ಲಿ ಇತ್ತೀಚೆಗೆ ಬಂದಂತಹ ಕನ್ನಡ ಚಿತ್ರದಲ್ಲಿ ಇದೊಂದು ವಿಭಿನ್ನವಾದ ಚಿತ್ರ ಅಂತ ನನಗೆ ಅನಿಸಿದೆ. ತುಂಬಾ ಚೆನ್ನಾಗಿದೆ. ಜರ್ಮನ್ ಇದರಲ್ಲಿ ನಾಜಿ ಇದರಲ್ಲಿ ಹೆಲೋಕೆಸ್ಟ್ ವಿಕ್ಟಿಮ್ಸ್ ಆ ತರದ ಫೇಶಿಯಲ್ ಎಕ್ಸ್ಪ್ರೆಷನ್ ವೆರಿ ನೈಸ್ ಮೂವಿ ಇನ್ನಷ್ಟು ನೋಡ್ತಾ ನೋಡ್ತಾ ಇರೋಣ ಅನಿಸ್ತದೆ. ಸೂಪರ್ ಸೂಪರ್ ಒಳ್ಳೆ ಮಾಡಿದ್ದಾರೆ. ಸೂಪರ್ ಸೂಪರ್ ಆಗಿತ್ತು. ಸೂಪರ್ ಮೂವಿ, ಓಲ್ಡ್ ಮೆಮರೀಸ್ ಎಲ್ಲ ನೆನಪಾಯಿತು. ತುಂಬಾ ಸಮಯದ ನಂತರ ಒಂದು ಒಳ್ಳೆ ಮೂವಿ ಬಂದಿದೆ. ಬಹಳ ಒಳ್ಳೆ ಸ್ಟೋರಿ ಕೂಡ. ನೈಸ್ ಮೂವಿ. ಊರೆಲ್ಲ ಹೊರ ತೂಗೋಡು, ಕುಡ್ಲದಾಗ ಪೂರ ತೂಗೋಡು. ಫಸ್ಟ್ ಲವ್ ಆದಿತ್ತು, ಫಸ್ಟ್ ಕ್ರಶ್ ನೆನಪಾದೆ. ವಿಜಯ್ ರಾಘವೇಂದ್ರ ಆಕ್ಟಿಂಗ್ ಗೆಟ್ಟೆ ಆಯ್ತಾನೆ. ಆಕ್ಟಿಂಗ್ ಇಂದ ಎಂಡ್ ತನಕ ಆ ಮೂವಿಯಲ್ಲಿ ತಾತ್ಪರ್ಯ ಉಂಟು ಮತ್ತೆ ಪ್ರೀತಿ. ಉತ್ತಮ ಚಿತ್ರ, ಪ್ರತಿಯೊಬ್ಬರ ಅಭಿನಯ ಬಹಳ ಒಳ್ಳೆಯದಾಗಿದೆ. ಒಂದು ನೈಜ ಚಿತ್ರಣ ಉಂಟು, ಫಿಲ್ಮ್ ನೋಡಿದಾಗ ಆಗಲಿಲ್ಲ. ಒಂದು ನಿಜವಾಗಿ ಒಂದು ಏನೋ ಒಂದು ಜೀವನದಲ್ಲಿ ನಡೆದ ಕತೆ ಅಂತ ನೋಡಿದಾಗೆ ಆಯಿತು. ಫಿಲ್ಮ್ ನೋಡಿದಕ್ಕಿಂತ ಒಂದು ಏನು ಹೇಳ್ತಾರೆ ಅದರಲ್ಲಿ ನೈಜತೆಯನ್ನು ತುಂಬುವ ಒಂದು ಚಿತ್ರಣ, ಒಂದು ಪಾತ್ರ ಕೂಡ ಆ ರೀತಿ ಇತ್ತು ಅಂತ ಹೇಳಲಿಕ್ಕೆ ಬಹಳ ಒಂದು ಸಂತೋಷ. ಮಂಗಳೂರಲ್ಲಿ ಚಿನ್ನಾರಿ ಮುತ್ತ ಕಾಣ ಸಿಕ್ಕಿದ್ದಾರೆ. ಸರ್ ನಮಸ್ತೆ. ಮತ್ತೆ ಐಸ್ ಕ್ರೀಮ್ ತಿಂದ್ರೆ, ಚಾಕ್ಲೇಟ್ ತಿಂದ್ರೆ ಹೇಗೆ? ಇನ್ನು ಏನು ತಿಂದಿಲ್ಲ, ಹುಷಾರಿಲ್ಲ, ನೆಗಡಿ ಕೆಮ್ಮು ಜ್ವರ ಇವೆಲ್ಲ ಇದೆ. ಬಟ್ ಆದ್ರೂ ಪಬ್ಬಸ್ ಬಿಡಲ್ಲ, ಹೋಗ್ತೀನಿ ಹೋಗ್ತೀನಿ. ಓಕೆ, ಮಂಗಳೂರಲ್ಲಿ ಮಾಲ್ಗುಡಿ ಡೇಸ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಭಾಳ ಖುಷಿ ಆಯಿತು. ನಾವು ಹೇಳಿದ್ವಿ ರಿಲೀಸ್ ಆದಮೇಲೆ ಮತ್ತೆ ಬರ್ತೀವಿ, ಜನರ ಜೊತೆ ಮಾತಾಡಬೇಕು, ಅವರ ಅನುಭವ ಹೇಗೆ ಅಂತ ಕೇಳಬೇಕು ಅಂತ. ಭಾಳ ಚೆನ್ನಾಗಿ ಹೇಳಿದ್ರು. ಅಂದರೆ ಇದು ಬರೀ ಸಿನಿಮಾ ಅಲ್ಲ, ಇದು ಒಂದು ಅನುಭವ ಅಂತ ಹೇಳ್ತಿದ್ರೆ ಆ ಅನುಭವವನ್ನು ಕೊಟ್ಟಿದ್ದಕ್ಕೆ ನನಗೆ ಭಾಳ ಖುಷಿ ಆಗ್ತಾ ಇದೆ. ಒಂದು ರೀತಿ ಭಾಳ ದೊಡ್ಡ ಮಟ್ಟದಲ್ಲಿ ಸಮಾಧಾನ ಆಗ್ತಾ ಇದೆ. ಸರ್, ಈಗ ಎಲ್ಲರೂ ಹೇಳ್ತಾ ಇದ್ದಾರೆ ನಮ್ಮ ಹಳೆಯ ನೆನಪುಗಳನ್ನು ಕೆದುಕುವಂತಹ ಒಂದು ಸಿನಿಮಾ ಅಂತ. ನೀವು ಅದರಲ್ಲಿ ಆ್ಯಕ್ಟಿಂಗ್ ಮಾಡಿದ್ರೆ ಜೀವಿಸಿದ್ರ ಅಂತಲೇ ನಮ್ಗೆ ಗೊತ್ತು. ಸೊ ನಿಮಗೆ ಆ ಒಂದು ಸಿನಿಮಾವನ್ನು ನೋಡಿದಾಗ ಯಾವ ರೀತಿ ಎಕ್ಸ್ಪೀರಿಯನ್ಸ್ ಆಯಿತು? ಒಬ್ಬರು ಆಡಿಯನ್ಸ್ ಜೊತೆ ಕೂತ್ಕೊಂಡು ಸಿನಿಮಾ ನೋಡಿದಾಗ ನನಗೆ ಚಿನ್ನಾರಿ ಮುತ್ತ ಸಿನಿಮಾ ನೆನಪಾಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ಆದರೆ ಬಹಳ ಜನಕ್ಕೆ ಚಿನ್ನಾರಿ ಮುತ್ತ ನೆನಪಾಗ್ಬಿಡುತ್ತೆ. ನಮ್ಮ ಅಜ್ಜಿ ತಾತ ಜೊತೆ ಕಾಲ ಕಳೆದು ಭಾಳ ನೆನಪಾಯ್ತು, ಭಾಳ ನೆನಪಾಯ್ತು. ಅಂದರೆ ಯಾಕಂದ್ರೆ ಮನಸ್ಥಿತಿ ಬೇರೆ ಅಲ್ಲ, ಆಡಿಯನ್ಸ್ ಕೂತ್ಕೊಂಡು ನೋಡ್ಬೇಕಾದ್ರೆ ಮನಸ್ಥಿತಿ ಬೇರೆ. ಅದನ್ನು ಅದ್ಭುತವಾದ ಬ್ಯಾಕ್ಗ್ರೌಂಡ್ಸ್ಗೆ ಅವ್ರಿಗೆ ಗಗನ್ ಬಡೇರಿ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳಬೇಕು. ನಮ್ಮ ಸಿನಿಮ್ಯಾಟೋಗ್ರಫಿ ಮಾಡಿದಂಥ ಉದಯ್ ಲೀಲಾ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳಬೇಕು. ಈ ಸಿನಿಮಾ ಒಂದು ಅನುಭವ ಆಗೋದಕ್ಕೆ ಅವ್ರು ಪಟ್ಟಿರೋ ಶ್ರಮನೇ ಕಾರಣ. ಸರ್, ಯಾವತ್ತು ನೋಡದೇ ಇರುವಂತಹ ಪಾತ್ರ, ಒಂದು ಯುವಕ ಸ್ಕೂಲ್ ಹುಡುಗನ ಪಾತ್ರ ಆಗಿರ್ಬೋದು, ಜೊತೆಗೆ ಒಂದು ಮುತ್ಸದಿಯ ಪಾತ್ರ, ವಯಸ್ಸಾದವರ ಪಾತ್ರ ಒಟ್ಟಿಗೆ ನೋಡ್ತಾ ಇದ್ದೀವಿ ನಾವು ಸಿನಿಮಾದಲ್ಲಿ. ಈ ಒಂದು ಸಿನಿಮಾವನ್ನು ನೋಡುವಾಗಲೂ ನಿಮಗೂ ಕೂಡ ಒಂದು ರೀತಿಯ ಒಂದು ಅದ್ಭುತವಾದ ಸಿನಿಮಾ ಆಗಿರುತ್ತೆ, ನಮಗೂ ಕೂಡ ವಿಶೇಷವಾದ ಸಿನಿಮಾ. ಟೋಟಲ್ ಆಗಿ ಒಂದು ಸಿನಿಮಾದ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು ಹೇಗಿತ್ತು? ಬಹಳ ಚೆನ್ನಾಗಿತ್ತು. ನನಗೆ ಪಾತ್ರಗಳು ಮಾಡಿದ್ರಿಂದ ಅದು ಬರೀ ಪಾತ್ರ ಅಲ್ಲ, ನೀವೇ ಹೇಳಿದಾಗ ಅದು ಜೀವಿಸುವಂಥ ಅವಕಾಶ ಕೊಟ್ಟರು. ಸೊ ಜೀವಿಸಿ ಬಂದು ಪ್ರೇಕ್ಷಕನ ಕೂತ್ಕೊಂಡು ಎಲ್ಲ ನೋಡಿ ಇಷ್ಟಪಟ್ಟಾಗ ನಮ್ಗೆ ಅದಕ್ಕಿಂತ ದೊಡ್ಡ ಸಮಾಧಾನ ಇನ್ನೊಂದು ಸಿಗೋದಿಲ್ಲ. ಭಾಳ ಖುಷಿಯಾಯಿತು ಮಾಡಿರೋ ಕೆಲಸಕ್ಕೆ. ಜನ ನೋಡಿ ಬಂದು ಬೆನ್ ತಟ್ಟಿ ಚೆನ್ನಾಗಿದೆ ಅಂದಾಗ ಅದಕ್ಕಿಂತ ಒಬ್ಬ ನಟನಿಗೆ ಇನ್ನೇನು ಬೇಕು? ಕೂಡ ಒಂದು ಅದ್ಭುತವಾದ ಎಕ್ಸ್ಪೀರಿಯನ್ಸ್ ಕೊಡ್ತಾ ಇದೆ ಸರ್. ಆಲ್ ದ ಬೆಸ್ಟ್ ಸರ್. ನಮ್ಮ ತುಳು ರಂಗಭೂಮಿಯ ಮಾಸ್ಟರ್ ದೇವದಾಸ್ ಕಾಪಿಕಡ್ ಸರ್ ನಮ್ಮ ಜೊತೆ ಇದ್ದಾರೆ, ಸಿನಿಮಾ ನೋಡಿದ್ದಾರೆ, ಹೇಗನ್ಸ್ತು ಕೇಳೋಣ. ಸರ್ ನಮಸ್ತೆ, ಎಂಚಾಣ್ ಸರ್ ಸಿನಿಮಾ? ನಮಸ್ತೆ, ಭಾರಿ ಖುಷಿ ಆಣ್ ಸಿನಿಮಾ. ನಮ್ಮ ಒಂದು ಊರದ ಉಡುಗೆ ಮಲ್ತಿನ ಸಿನಿಮಾ, ಕನ್ನಡದ ಈ ಲೆವೆಲ್ಡ್ ಸಿನಿಮಾ ಮಲ್ತಿರ ಬಂದಾಗ ನಂಗೆ ಭಾರಿ ಹೆಮ್ಮೆ ಆಗ್ಬಣ. ಬಕೊಂಜಿ ವಿಶೇಷವಾದ ಈ ಸಿನಿಮಾ ವಿಜಯ್ ಸರ್, ವಿಜಯ ರಾಘವೇಂದ್ರ ಸರ್ನ ಒಂಜಿ
ಒಂಜಿ ಅನುಭವನು ನೆಟ್ಟು ಭಾರಿ ಶೋಕು ತೋಚಿಪದಿರು ಮಾಲ್ಗುಡಿ ಡೇಸ್ ಪಂಡ ಎಂಕುಲು ದಾದನ ಎನ್ನದಿತ್ತ ಬಟ್ ಆಯ್ತು ಉಲಾಯಿ ಪೊಗ್ಗುನಾಗ ನಮ್ಮ ಎನ್ನ ಸ್ವಂತ ಜೀವನಡು ಆಯ್ನ ಅನುಭವದ ಲೈನ್ ಪೋಯ್ಲೇ ಕಾಣ ಹಿಂಗೆ ಬಗ್ಗೆ ಅಂಚಿನ ಭಾರಿ ಡೆಪ್ತ್ ಸಿನಿಮಾ ಬೊಕ್ಕ ಕ್ಯಾಮರಾ ವರ್ಕ್ ಆಡು ಬೊಕ್ಕ ಪ್ರತಿ ಒರಿಯನ್ ಆ್ಯಕ್ಟಿಂಗ್ ಆಡ್ಲ ಭಾರಿ ಶೋಕ್ ಬೈದನ್ ಸೂಪರ್ ಸಿನಿಮಾ. ಈ ಸಿನಿಮಾಗು ನಮ್ಮ ಪ್ರೋತ್ಸಾಹ ಮಲ್ಪಡೆ ನಮ್ಮ ತುಳುವೇರು ಕನ್ನಡಿಗರು ಮಾತೆಲ್ಲ ಸೇರಿದ ಸಿನಿಮಾನು ಗೆದ್ದವಳು. ನಮ್ಮ ತುಳು ಚಿತ್ರರಂಗದ ಆಕ್ಷನ್ ಕಿಂಗ್ ಕನ್ನಡದಲ್ಲಿ ಕೂಡ ಸಾಕಷ್ಟು ಸಿನಿಮಾಗಳು ಅಭಿನಯ ಮಾಡಿದ್ದಾರೆ, ಈಗ ಮಾಲ್ಗುಡಿ ಡೇಸಲ್ಲೂ ಕೂಡ ಒಂದು ಪಾತ್ರವನ್ನು ಮಾಡಿದ್ದಾರೆ. ಹೇಗನ್ಸೋದ್ರೆ ಎಕ್ಸ್ಪೀರಿಯನ್ಸ್ ಅಂತ ಕೇಳೋಣ. ಅರ್ಜುನ್ ಸರ್, ಏನ್ ಚೇತನ ಎಕ್ಸ್ಪೀರಿಯನ್ಸ್ ಸಿನಿಮಾದ? ಒಂದು ಎಕ್ಸ್ಪೀರಿಯನ್ಸ್ ಇರ್ದು ಒಂದು ಒಂಜಿ ದಾದನ ಭಾಗ್ಯ. ಒಂಜಿ ಮಾಲ್ಗುಡಿ ಡೇಸ್ ಪಂಪಿನ ಟೈಟಲೇ ವೆರಿ ಸ್ಪೆಷಲ್, ನಮ್ಗೆ ಗೊತ್ತಿಲ್ಲ ಕದ. ಒಂಜಿ ನೆಕ್ಸ್ಟ್ ಲೆವೆಲ್ ಟೆಕ್ನಿಷಿಯನ್ ಅಂದು ಪ್ರೂವ್ ಮಲ್ದಿರ ಆರ್ ಮಾಲ್ಗುಡಿ ಡೇಸ್. ಸೊ ಫಸ್ಟ್ ಆಫ್ ಆಲ್ ಆಗ್ಲಿಕ್ಕೆ ಥ್ಯಾಂಕ್ಸ್ ಮಾಡೋಡು ಇಂಚಿಂದ ಒಂದು ಆಪರ್ಚುನಿಟಿ ಕೊರ್ನಾಗ. ಸೊ ಇಟ್ಸ್ ಅ ವೆರಿ ನೈಸ್ ಎಕ್ಸ್ಪೀರಿಯನ್ಸ್. ನಿಕುಲ್ ಕೇರ್ ತು ಯಾರ ಹಿರಿಯಕ್ಕಲ್ಲ ಇರ್ದು ಬರ್ತೀನಿ ಎಲ್ಲಿಯಕ್ಕಲ್ಲ ಇರ್ದು ಪ್ರತಿಯೊರೆಗ್ಲ ಈ ಸಿನಿಮಾ ಮಾಲ್ಗುಡಿ ಡೇಸ್ ಇಷ್ಟ ಒಂದುಂಡು. ಓಕೆ, ಈಗ ರಾಜ್ಯಾದ್ಯಂತ ಮಾಲ್ಗುಡಿ ಡೇಸ್ ಒಳ್ಳೆ ಪ್ರದರ್ಶನ ಕಾಣ್ತಾ ಇದೆ. ಅಪ್ಪೆಡೀಚರ್ ಆದ್ಮೇಲೆ ಮಾಲ್ಗುಡಿ ಡೇಸ್ ಅಲ್ಲಿ ಭರ್ಜರಿ ಒಂದು ಹೇಗಿದೆ ಅಂತ ಅವ್ರ ಹತ್ರ ಕೇಳಿದ್ರೆ ನಮ್ಮ ನಿರ್ದೇಶಕ ಕಿಶೋರ್ ಮೂಡವಿದ್ರೆ ಅವರ ಜೊತೆ. ಎಸ್ ಸರ್, ಹೇಗಿದೆ ರೆಸ್ಪಾನ್ಸ್ ಎಂಚ ಉಂಡು ಫುಲ್ ರಾಜ್ಯಾದ್ಯಂತ? ಮಸ್ತ್ ಮಸ್ತ್ ಶೋಕ್ ಉಂಡು. ಆ್ಯಕ್ಚುಲಿ ಮಾತ ಕಡೆ ಇಟ್ಲ ತೂಯಿನಕ್ಲು ಪೂರ ಒಂಜಿ ಬೊಟ್ಟ ಕಣ್ಣೀರ್ ಬತ್ತಂಡು. ಎಂಕ್ಲು ಬುಲ್ತಾ ಎಂಕ್ಲ ಚೈಲ್ಡ್ಹುಡ್ ಕನೆಕ್ಟ್ ಮಲ್ತಾ ಎಂಕ್ಲ ಪರತ್ ಲವ್ ಪೂರ ನೆನಪಾಂಡದು ಪೂರ ಪನೊಂದುಲ್ಲೇರೆ. ಸೊ ಬಹುಶಃ ಎಂಕ್ಲು ಮಲ್ದಿನ ಸಿನಿಮಾ ಸಾರ್ಥಕ ಅಂದ ಏನು ಎನ್ನಿವೆ ಫಂಡ್ ನಮ್ಮ ಮಲ್ದಿನ ದಾದ ಬೇಲೆ ಮಲ್ದಾವು. ಸೊ ಆ ಕನೆಕ್ಟ್ ಆಂಡ್ ನಾಂಡ ಮಸ್ತ್ ಎಡ್ಡ ರಿವ್ಯೂ, ಕ್ರಿಟಿಕ್ಸ್ ರಿವ್ಯೂ ಅವಡೆ, ಪೇಪರ್ ರಿವ್ಯೂ ಅವಡೆ, ಮೀಡಿಯಾ ರಿವ್ಯೂ ಅವಡು, ಜನಕ್ಕಲ ರಿವ್ಯೂ ಅವಡು, ಮಸ್ತ್ ಎಡ್ಡ ರಿವ್ಯೂ ಉಂಡು. ಮಾತ ಕಡೆ ಇಟ್ಲ ಮಸ್ತ್ ಖುಷಿಯ ಒಂದು ಒಂಜಿ ಮುಲ್ತುಡ್ದು ನಮ್ಮ ಹಳೆ ಬೋದು ಒಂಜಿ ಕನ್ನಡ ಸಿನಿಮಾ ಮಲ್ಪನ ಉಂಡದೆ ಮಗ ಮಾತೇರ್ನ ಒಂದು ಬೆಂಬಲ ತಿಕ್ಕನುಂಡದೆ. ಎಸ್, ಅಫ್ಕೋರ್ಸ್ ಮಾಲ್ಗುಡಿ ಡೇಸ್ ಬಗ್ಗೆ ಪ್ರೇಕ್ಷಕರಿಂದ ರೆಸ್ಪಾನ್ಸ್ ಅನ್ನ ಕೇಳಿದ್ದಾಯ್ತು. ಎಸ್, ನಿಮಗೂ ಕೂಡ ಗೊತ್ತು ಯಾವ ರೀತಿಯಾಗಿ ಹೇಳಿದ್ರಂತ ಎಲ್ಲರೂ ಕೂಡ ಹೇಳ್ತಿದ್ದಾರೆ ಒಂದು ಒಳ್ಳೆಯ ಅದ್ಭುತ, ಒಂದು ಒಳ್ಳೆಯ ಪಯಣ ಈ ಸಿನಿಮಾ ಅಂತ. ಎಸ್, ಅಫ್ಕೋರ್ಸ್ ನಿಮ್ದು ಕೂಡ ಬಾಲ್ಯಕ್ಕೆ ಹೋಗ್ಬೇಕಾ, ಜೊತೆಗೆ ನಿಮ್ಮ ಒಂದು ಬದುಕಿನ ಒಂದು ಪಯಣಗಳನ್ನ ಮೆಲುಕು ಹಾಕ್ಬೇಕಾ, ಹಾಗಾದ್ರೆ ಮಾಲ್ಗುಡಿ ಡೇಸ್ಗೆ ಬನ್ನಿ ಅಂತ ಪ್ರೇಕ್ಷಕರು ಹೇಳ್ತಾ ಇದ್ರೆ ನಿಮ್ಗೆ ಕೂಡ ಒಂದು ಅಂದ ರೀತಿಯ ಒಂದು ಅನುಭವ ಬೇಕಾದ್ರೆ ಖಂಡಿತವಾಗ್ಲೂ ಕೂಡ ಮಾಲ್ಗುಡಿ ಡೇಸ್ ಸಿನಿಮಾದಲ್ಲಿ ಸಿಗುತ್ತೆ ಅಂತ ಹೇಳ್ತಾ ಕ್ಯಾಮರಾ ಪರ್ಸನ್ ಗಣೇಶ್ ಪೂಜಾರಿ ಜೊತೆ ಪವಿತ್ರ ಪೂಜಾರಿ, ನಮ್ಮ ಕುಡ್ಲಾ ನ್ಯೂಸ್ 24x7.